ಮುಂದಿನ ಕ್ಷೇತ್ರ ಸೊರಬ ಬಿಜೆಪಿಯಿಂದ ಕುಮಾರ್ ಬಂಗಾರಪ್ಪ ಇಂದ ಮಧು ಬಂಗಾರಪ್ಪ ಜೆ ಡಿ ಎಸ್ ಇಂದ ಪ್ರಸನ್ನ ಸುಮನವಳ್ಳಿ ಸಮನವಳ್ಳಿ ಸಮನವಳ್ಳಿ ಹೌದು ಉದ್ಯಮಿ ಕುಮಾರ್ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ ಪ್ಲಸ್ಸು ಮತ್ತು ಮೈನಸ್ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಚರ್ಚೆಗಳು ಇದ್ದಾವೆ ಇಬ್ಬರ ಈಗ ಏನು ಹಾಲಿ ಶಾಸಕರು ಕುಮಾರ್ ಬಂಗಾರಪ್ಪ ಅವರು ಅವರ ವಿರೋಧಿಯಲ್ಲ ಕೂಡ ಇದೆ ಹಂಗ ಎಲ್ಲ ಕಂಪ್ಲೀಟ್ ಮಧು ಬಂಗಾರಪ್ಪ ಪರ ಇಲ್ಲ ಏನೋ ಅವ್ರ ಪರನ ಇದ್ದಾರೆ ಅಂತ ಜನ ಹೇಳಕ್ಕಲ್ಲ ಆದರೆ ಶಾಸಕರಾಗಿ ಅಭಿವೃದ್ಧಿ ಕೆಲಸಗಳಾಗಿದೆ ಏನು ಗೊತ್ತಾ ಕೂಡ ಟಾಂಗ್ ಕೂಡ ಯಾರೋ ಇನ್ನೊಬ್ರು ಕ್ಯಾಂಡೇಟ್ ಇದೆ ಹಾಕ್ಬೇಕಂತ ಜನ ಹೇಳ್ತಾರೆ ನಾವು ರಾ ಮಾತಾಡ್ತೀವಿ ಕೆಲವ್ರಿಗೆ ಬೇರೆ ತರ ತರಬಿಡ್ತೀವಿ ಅಶ್ವಥ್ ನಾರಾಯಣ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳ್ಬಿಟ್ಟು ಕಾಂಟ್ರವರ್ಸಿ ಆಗಿಲ್ವಾ ಹಂಗ್ ಅದು ಹೌದು ಅಂದ್ರೆ ಕುಮಾರ್ ಮಧು ಇಬ್ರು ಸೋಲ್ಸ್ಬೇಕು ಅನ್ನೋ ಒಂದು ವರ್ಗ ಇದೆ ಅದೇ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ತಿಲ್ಲ ಅಂತ ಯಾಕಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಮಧು ಬಂಗಾರಪ್ಪ ಮತ್ತೆ ಕುಮಾರ್ ಬಂಗಾರಪ್ಪ ಅವ್ರನ್ನ ಸೋಲ್ಸಿದ್ದು ಅರ್ಥಾಳ ಆಲಪ್ಪ ಕರೆಕ್ಟ್ ಉದಾಹರಣೆ ಇದೆಯಲ್ಲ ಕುಮಾರ್ ಬಂಗಪ್ಪ ಅವರಿಗೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ ಇಂದ ನಿಲ್ತಾರೆ ಜೆ ಡಿ ಎಸ್ ಅಭ್ಯರ್ಥಿ ಒಂದಷ್ಟು ಮತಗಳನ್ನ ಪಡಿತಾರೆ ಅದ್ರ ಎರಡನೇ ವಿಚಾರ ಏನು ಅಂತಂದ್ರೆ ಕುಮಾರ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಮಧು ಕಂಡ್ರೆ ಮಧುರ ಇಲ್ಲಿ ಜಾಗ ಖಾಲಿ ಮಾಡ್ಕೊಂಡು ಓದ್ತಿರ್ ಹೌದು ಕ್ಷೇತ್ರದಲ್ಲಿನ ಇರಲಾ ಮನುಷ್ಯ ಮಧು ಮೇಲಿನ ಆರೋಪ ಏನು ಅಂದ್ರೆ ಗೆದ್ದ ಮಾತ್ರ ಅಷ್ಟೇ ಜಾತ್ರೆ ಸೋತಾಗ ಇರದೇ ಇಲ್ಲ ನಮ್ಮ ಹತ್ರ ಅಂತ ಒಂದು ಆರೋಪ ಇದೆ ಹೌದು ಚುನಾವಣೆ ಬಂದಾಗ ಒಂದು ಆರು ತಿಂಗಳು ವರ್ಷ ಆದಾಗ ಬರೋ ಕ್ಷೇತ್ರಕ್ಕೆ ಅನ್ನೋದು ಒಂದು ಆರೋಪಗಳಿದೆ ನೋಡಿ ಅಲ್ಲಿ ಗೀತಾ ಶಿವರಾಜ್ ಕುಮಾರ್ ಕೂಡ ಬಂದು ಲೋಕಸಭೆ ಸೋತ್ರು ಅದೊಂದು ಚರ್ಚೆ ಇದೆ ಹೊರ ಜಗತ್ತಲ್ಲಿ ರಾಜಕಾರಣ ಫ್ಯಾಮಿಲಿಗೆ ಸುಮ್ನೆ ಈ ಮಧು ಒತ್ತಡಕ್ಕೆ ಹೋಗ್ಬಿಟ್ಟು ಗೀತಕ್ಕ ಸೋತ್ಬಿಟ್ರು ಬೇಕಿರ್ಲಿಲ್ಲ ಬೇಕಿರ್ಲಿಲ್ಲ ಅಲ್ವಾ ಗಾಸಿ ನೂರು ಗೆದ್ದವನಿಗೆ ಒಂದು ಸೋಲು ಘಾಸಿ ಮಾಡತ್ತಂತೆ ನಿಜ ಹಂಗೆ ಸೊ ಹಾಗಾಗಿ ಮಧು ಬಂಗಾರಪ್ಪಂಗೆ ಏನು ಅಂತಾರೆ ಕುಮಾರ್ ಬಂಗಾರಪ್ಪ ಗೊತ್ತಲ್ಲ ಎಲ್ಲ ರೆಕಾರ್ಡ್ ಆಯ್ತವೆ ಅವ್ರ ವಿಡಿಯೋ ಹೌದು ಯಾರು ಬೈತಾರೆ ಯಾರು ಹೊಗಳುತ್ತಾರೆ ಇವೆ ರೆಕಾರ್ಡ್ ಆಯ್ತಿರ್ತವೆ ತುಂಬಾ ಆಕ್ಟಿವ್ ಆಗಿರ್ತಾರೆ ಸೊ ಕೆಲವು ಕ್ಲಿಕ್ ಆಗೋ ಕೆಲವು ಫಿಲ್ ಆಗ್ ಬಿಟ್ಟವೆ ಫಿಲ್ ಬಟ್ ಪಕ್ಷ ಅಂತ ಬಂದಾಗ ಇಲ್ಲಿ ನೋಡಿ ಅರ್ಥಾಳು ಆಲಪ್ಪ ಗೆದ್ದಾಗ ಬಿಜೆಪಿ ಗೆದ್ರಲ್ಲ ಬಿಜೆಪಿ ದೇ ಆದಂತ ವೋಟ್ ಬ್ಯಾಂಕ್ ಇದೆ ಸೊ ಹಾಗಾಗಿ ಕುಮಾರ್ ಬಂಗಾರಪ್ಪ ಇರಬಹುದು ಪಾರ್ಟಿ ವಿರುದ್ಧ ನಡ್ಕೊಂಡಿರ್ಬೋದು ಬಟ್ ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾವ್ರೆ ಹೌದು ಆದ್ರೂ ಏನಾಗುತ್ತೆ ಕೆಲವೊಂದು ಸಂದರ್ಭ ಅವ್ರಿಗೆ ಏನಂದ್ರೆ ನಾನು ಈ ಹಿಂದೆ ಮಿನಿಸ್ಟರ್ ಆಗಿದ್ದು ನಾವು ಮಕ್ಕಳು ಬಿಜೆಪಿ ನಮ್ಮನ್ನು ಮಿನಿಸ್ಟರ್ ಮಾಡಿಲ್ವಲ್ಲ ಅಂತ ಒಂದು ಬೇಜಾರಿರ್ತದೆ ನಾನು ಕಾಂಗ್ರೆಸ್ ಅಲ್ಲೇ ಇದ್ದಿದ್ರೆ ನಾನು ಮಿನಿಸ್ಟರ್ ಆಗ್ತಿದ್ನಲ್ಲ ಈ ಬಿಜೆಪಿ ಬಂದ್ಬಿಟ್ಟು ಹಾಳಾಗ್ಬಿಟ್ನಲ್ಲ ಅನ್ನೋದು ಒಂದು ಅವ್ರಿಗೆ ಇರುತ್ತದೆ ಅದು ಕುಮಾರ್ ಬಂಗಾರಪ್ಪ ಅವ್ರಿಗೆ ಹಂಗೆ ಅನ್ಸ್ಬೋದೇನೋ ಬಟ್ ಬಿಜೆಪಿ ಅವ್ರಿಗೆ ಆಪ್ಷನ್ ಇಲ್ಲ ಅಂತೇನಿಲ್ಲ ಬಟ್ ಬೇರೆಯವ್ರನ್ನ ಮಾಡ್ತಾರ ಹೋದ್ರೆ ಸೋಲ್ಬಹುದು ಸರಿಯಾದ ಕ್ಯಾಂಡಿಡೇಟ್ ಇಲ್ಲ ಹಾಲಪ್ಪನ ಎಲ್ಲಿಗೆ ಬಂದ್ರೆ ಬೇರೆ ಏನಾಗ್ಬಹುದು ಬಟ್ ಭರವಸೆ ನಿವೇಶನೂ ಕೂಡ ಇಲ್ಲ ಸದ್ಯಕ್ಕೆ ಸೊರಬದಲ್ಲಿ ಕುಮಾರ್ ಮಧು ನಡುವಿನ ಕಾಳಗದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡಿದೆ ಬಿಜೆಪಿ ಬಿಜೆಪಿ ಮಧು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಕುಮಾರ್ ಅನ್ನೋ ಕಾರಣಕ್ಕೆ ಬಿಜೆಪಿ ಅಂತ ಏನಿಲ್ಲ ಪಕ್ಷವಾಗಿ ಪಕ್ಷವಾಗಿ ಮಧು ಮತ್ತೆ ಕುಮಾರ್ ನಡುವಿನ ಕಾಳಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಕಾಳಗದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ